ಮಳೆ ಬಂದ ಮಳೆ ನೀರು ಒಳಗಡೆ ಬಂದ್ಬಿಡುತ್ತೆ, ಹಾವು ಬಂದ್ಬಿಡುತ್ತೆ, ಎಲ್ಲ ಬರುತ್ತೆ. ಇಲ್ಲಿ ಯಾರು ಯಾರು ಬಂದು ನೋಡ್ತಾರೆ, ನೀರು ಮಳೆ ನೀರು ಬಂದ ಎಲ್ಲ ಒಳಗಡೆ ಬಂದ್ಬಿಡುತ್ತೆ. ನೀರು ಹಾವು ಬರುತ್ತೆ, ನೀರು ಬಂದ್ಬಿಡುತ್ತೆ. ಎಲ್ಲ ಮಕ್ಕಳನ್ನ ಇಲ್ಲಿ ಜಾತ್ರೆ ಬಿಡಕ್ ಆಗಲ್ಲ. ಸೊಳ್ಳೆ ಜಾಸ್ತಿ, ಎಲ್ಲಿ ಕಟ್ಟ ಜಾಸ್ತಿ, ಯಾರು ಕೇಳ್ತಾರೆ, ಯಾರು ಕೇಳೋದಿಲ್ಲ. ಇಲ್ಲಿ ಜೀವಂಗ ನೀರು ಬರ್ತಾ ಐತೆ, ಕುಡಿಯೋ ನೀರಲ್ಲೆಲ್ಲ ಬರೀ ಚೇಂಬರ್ ವಾಸನೆ. ಮಳೆ ಎಲ್ಲ ಬಂದ್ಬಿಟ್ಟು ಮನೆದಲ್ಲೆಲ್ಲ ಕಾರುತ್ತೆ. ಅದಕ್ಕೆ ಸರ್ ಮಳೆ ಎಲ್ಲ ಬಂದು ಮನೆದಲ್ಲೆಲ್ಲ ಮನೆದಲ್ಲಿ ಬಂದ್ಬಿಡುತ್ತೆ. ನೀರು ನೀರು ಮನೆಗೆ ಬಂದ್ಬಿಡುತ್ತಾ? ಇಪ್ಪತ್ತೆರಡು ವರ್ಷ ಆಯ್ತು. ಏನ್ ಕೆಲಸ ಮಾಡ್ತೀರಿ? ಬಿಲ್ಡಿಂಗ್ ವರ್ಕ್ ಮಾಡ್ತೀರಿ? ಬಿಲ್ಡಿಂಗ್ ಕೆಲಸ ಮಾಡತ್ತೀರೇನ? ಗಾರೆ ಕೆಲಸ, ಲೇಬರ್. ಇವು ಮನಿ ಏನ ಯಾರು ಕೊಟ್ಟಿದ್ರಿ? ಎಸ್ ಎಂ ಕೃಷ್ಣ ಸಿ ಎಂ ಇದ್ದ ಅವ್ರ ಕೈ ಮೇಲೆ ಬಂದಿರ. ಎಸ್ ಎಂ ಕೃಷ್ಣ ಅವ್ರ ಪೀರಿಯಡ್ ಅಲ್ಲಿ ಕಟ್ಟಿದ ಮನಿ ಏನ್ರಿ? ಎಷ್ಟು ವರ್ಷ ಆತ್ರಿ? ಇಪ್ಪತ್ತು ಒಂದು ವರ್ಷ ಆಯ್ತು. ಇಪ್ಪತ್ತೊಂದು ವರ್ಷ ಆಯ್ತು. ಇಲ್ಲಿ ಸೌಲಭ್ಯ ಏನೇನು? ಸಾವಿರದ ಒಂದರಾಗ ಬಂದಿವಿ ನೋಡಿ ಇಲ್ಲಿಗೆ ನಾವು. ಎರಡು ಸಾವಿರದ ಇಪ್ಪತ್ತೆರಡಲ್ಲಿ ಇಪ್ಪತ್ತೆರಡು ವರ್ಷ ಆಯ್ತು. ಫ್ರೀ ಕೊಟ್ಟರೆ ಏನೋ ದುಡ್ಡು ಗಿಡ್ಡು ಏನು ತಗೊಂಡಿಲ್ಲ? ಇಲ್ಲ, ಏನೂ ತಗೊಂಡಿಲ್ಲ. ಇಲ್ಲ, ನಮ್ಗೆ 5,100 ರೂಪಾಯಿ ಡಿಡಿ ಇತ್ತು ನಮಗೆ. ಆದರೆ 5,100 ರೂಪಾಯಿ ಡಿಡಿ ಕಟ್ಟಿಲ್ಲ ನಾವು. ಅಲ್ಲಿ 2,000 ಒಂದು ಸಲ ಸ್ಲಂ ಬೋಡಿ ಕಟ್ಟಿದ್ವಿ. ಇಲ್ಲಿಗೆ ಮನೆಗೆ ಬಂದ್ಮೇಲೆ 1,100 ಕಟ್ಟಿದ್ವಿ. 3,100 ಕಟ್ಟಿದಂಗೆ ಆಗ್ಯದ ನೋಡ್ರಿ. ಅದ್ರ ಬಿಡ್ರಿ ಏನು ಕಟ್ಟಲಿ ಮನೆಗಳಿಗೆ ನಾವು. ಸ್ಟಾರ್ಟಿಂಗ್ ಅಂದ್ರೆ ಅಷ್ಟು ಕಟ್ಟಿರಿ ಮನೆ ಕೊಟ್ಟರ. ವ್ಯವಸ್ಥೆ ಹೆಂಗೈತೆ ರೀ ಇಲ್ಲಿ? ಏನು ಆಗದ ಆಗ್ಯದ ಆಗ್ಲಾರ್ದು. ಕೆಲವು ಇನ್ನ ರೋಡ್ಗಳು ಹಂಗೆ ಅವ, ಚರಂಡಿಗಳು ಹಂಗೆ ತುಂಬತ್ತವ, ಮನೆಗಳು ಜಗ್ಗೆ ಮಳೆ ಬಂದ್ರೆ ಮನೆ ಆಗ ನೀರು ನುಗ್ಗುತ್ತವ. ಇನ್ನು ಮಾಡ್ತೀವಿ ಮಾಡ್ತೀವಿ ಅನ್ನೋದ್ರಾಗ ಯಾವಾಗ ಮಾಡ್ತಾರಂತ ಗೊತ್ತಿಲ್ಲ. ಏನಾಗ ಬಿಡ್ತಾರೆ ಅಂಬುದು ಗೊತ್ತಿಲ್ಲ. ಮತ್ತು ಮಕ್ಕಳು ಮರಿ ಕಟ್ಕೊಂಡು ಜೀವನ ಹೆಂಗ್ರಿ ಮಾಡೋದು? ಏನು ಮಾಡ್ತೀವಿ? ದುಡಿಬೇಕು ಉಣ್ಬೇಕು. ಮಕ್ಕಳು ಮರಗಳು ದುಡ್ತೀವಿ ಉಣ್ತೀವಿ, ಅದಷ್ಟು ನಡೆಸ್ಕೊಂಡು ಹೊಂಟಿವಿ ನೋಡಿ. ಮಳೆ ಬಂದ್ರೆ ನೀರು ಮನೆಯಾಗ ಬಂದ್ಬಿಡುತ್ತನ್ರಿ? ಬರ್ತಾ ಬರ್ತಾ. ಮತ್ತೆ ಹೆಂಗೆ ಮಾಡ್ತೀರಿ? ಇರುವೆಲ್ಲ ಮಂಚ ಪಂಚ ಏನು ಮಾಡ್ಕೊಂಡಿರ್ತೀವಿ ಅದ್ರ ಮೇಲೆ ಕುಂದಿರ್ಬೇಕು. ಮಳೆ ಎಲ್ಲ ನಿಂತ ಮೇಲೆ ಒಂದು ತಾಟ್ ತಗೊಂಡು ಕಳಿಸಿ ಎತ್ತಿ ಹಾಕ್ತೀವಿ ನೀರು. ಕಾಡು ತಗೊಂಡು ಎತ್ತಿ ಹಾಕೊಂಡು ಮತ್ತೆ ಗುಣಿಸಲು ಪುಣಿಸಲು ಗೊತ್ತಾಗೊಂಡು ಒರೆಸ್ಕೊಂಡು ಅದು ಆರಿದ ಮೇಲೆ ಮಕ್ಕಬೇಕು. ಮತ್ತೆ ರಾತ್ರಿ ಆದ್ರೆ ಹಗಲತ್ತಾದ್ರೂ ಬಿಡ ಕಡೆ ಆ ಕಡೆನೇ ಹಂಗೆ ನಿಂದಿರ್ತೀವಿ. ರಾತ್ರಿಗಳು ಇಷ್ಟೇ ನೋಡಿ ನಮ್ಗೆ. ಅಲ್ಲಿ ಜೋಪಡಿಗಿರಾಗೂ ನೀರು ಎತ್ತಕ್ಕಂತ 4-5 ವರ್ಷ ಇದ್ದಿಲ್ಲಿ ವಸತ್ ನಗರದಲ್ಲಿ ಜೋಪಡಿ ಇದ್ದು ನಂಬು. ಅಲ್ಲಿನೂ ನೀರು ಎತ್ತಕ್ಕೆ ಎತ್ತಕ್ಕಂತ ಕೆತ್ತಕ್ಕೆ ಸಂಸಾರ ಮಾಡ್ಕೊಂತ ಬಂದು ಇಲ್ಲಿಗೆ ಬಂದ್ರೆ ನೀನು ನೀರು ಎತ್ತಕ್ಕ ತಪ್ಪು ಅಲ್ದು. ಏನು ಕೆಲಸ ಮಾಡ್ತೀರಮ್ಮ ನೀವು?
ನಾವು ಕೂಲಿ ಕೆಲಸ ಮಾಡ್ತೀವಿ ಸರ್ ಏನು ಕೂಲಿ ಕೆಲಸ ಇದು ಪಿಟಿಲ್ ವ್ಯಾಪಾರ ಮಾಡ್ತೀವಿ ಸರ್ ಏನದು ಪಿಟಿಲ್ ಪಿಟಿಲ್ ಹಾ ವೈಲಿನ್ ವೈಲಿನ್ ಮಾಡ್ತೀರಿ ಹಾ ಹಾ ಎಷ್ಟು ಸಿಗುತ್ತೆ ಒಂದು ವೈಲಿನ್ ಮಾರಿದ್ರೆ 150 ರೂಪಾಯಿ ಹೇಳ್ತೀವಿ ಸರ್ 100 ರೂಪಾಯಿಗೆ ಮಾರ್ತೀವಿ 100 ರೂಪಾಯಿಗೆ ಮಾರ್ತೀರಿ ನಿಮ್ಮದು ಇದೆ ಕೆಲಸ ಇದೆ ಕೆಲಸ ಸರ್ ವೈಲಿನ್ ಮಾರದೆ ಹಾ ವೈಲಿನ್ ಆ ವಾಡ್ಸ್ತಿದೀವಿ ಫಸ್ಟ್ ಹಾ ಅದ್ ಬಿಟ್ಟಿ ಇದು ವೈಲಿನ್ ಮಾಡ್ತಾ ಇದೀವಿ ಸರ್ ಈ ಹಾ ವಾಡ್ಸ್ತಿದ್ರೆ ಮೊದಲು ಈಗ ಇವಾಗ ಪಿಟಿಲ್ ಸ್ಮಕೋಕ ಇದೆ ಕಾಳ್ಳೆ ಪಿಟಿಲ್ ಮಾಡ್ತಾ ಇದೀವಿ ಸರ್ ಈಗ ಪಿಟಿಲ್ ಮಾಡ್ತಾ ಇದೀವಿ ಹಾ ಹಾ ಬೀದಿನಲ್ಲಿ ಹೋಗಿ ವ್ಯಾಪಾರ ಮಾಡ್ಕೊಂಡು ಬರ್ತೀವಿ ಸರ್ ಹೌದಾ ಎಷ್ಟು ಪಿಟಿಲ್ ಖರ್ಚಾಗುತ್ತಮ್ಮ ಒಂದು 10 ಮಾಡ್ತೀವಿ ಸರ್ 5 10 ಹಂಗ ಮಾಡ್ತೀವಿ ಹೆಂಗ ವ್ಯಾಪಾರ ಆಗುತ್ತೆ ಹಂಗೆ ಸರ್ ಇದನ್ನ ಹೆಂಗ ಕಲ್ತ್ರಿ ಪಿಟಿಲ್ ಮಾಡೋದು ನೀವು ಇದು ಮುಂಚೆನಿಂದ ಕಲ್ತಿದೀವಿ ಸರ್ ಇದು ಹೌದಾ ಸರ್ ಬಾನುವಾರ ವ್ಯಾಪಾರ ಮಾಡ್ತೀವಿ ಹಾ ಒಂದೊಂದು ಸತಿ ಪೊಲೀಸರು ಬಂದು ಎಬ್ಬಿಸಿ ಬಿಡ್ತಾರೆ ಎಬ್ಬಿಸಿ ಬಿಡ್ತಾರೆ ಹಾ ಎಬ್ಬಿಸಿ ಬಿಡ್ತಾರೆ ಹಾ ಯಾರಾದರೂ ಬರ್ತಾರೆ ನೀವು ಸ್ವಲ್ಪ ಖಾಲಿ ಮಾಡಿ ಅಂತ ಹ್ಮ್ ಅರ್ಧ ಹುಡುಗರೆಲ್ಲ ಫೋಟೋ ವ್ಯಾಪಾರ ಮಾಡ್ತಾರೆ ಪಾಪ ಹ್ಮ್ ಮೊಬೈಲ್ ಗೆ ಫೋಟೋ ಹಾಕೋದು ಅದು ಮಾಡ್ತಾರೆ ಹ್ಮ್ ಅದಾಗನು ಪೊಲೀಸರು ಹಾಕಬೇಡಪ್ಪ ಅಂಗಡಿ ಹಂಗೆ ಅಂತ ಹೇಳ್ತಾರೆ ಅದನ್ನು ಹಾಕಬೇಡ ಇದನ್ನು ಮಾಡಬೇಡ ಅಂದ್ರೆ ನಾವೆಲ್ಲ ಹೋಗಿ ಮತ್ತೆ ಇದು ಬೀದಿಯಲ್ಲಿ ಹೋಗಿ ತಿರುಗಿ 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 ಸುಸ್ತು ಆಗ್ಬಿಡ್ತದೆ ಎಲ್ಲಾರ ಫಂಕ್ಷನ್ ಇದೆ ಅಲ್ಲಿ ಹೋಗಿ ವ್ಯಾಪಾರ ಮಾಡ್ತೀವಿ सर मन मेले बाड़ी कंडन बाड़ी सिखल यारदू ऐन बाड़ी सिखल के हूँ नोड़ हंगे बदल सर हाँ यदन मन नाक फैमिली अम्म अपगड़े मा बंद गोयिंदोटो हर बंद कुड़िया चेंबर बरते कुड़िया मन सोरते तुम्बा कष्ट चेंबर तुम्बिड़े ऊट कूड़ा सर आगे इला कष्ट कष्ट नमें तुम तौंदे तौंदे हाँ सर नमेंगे पिंजन दुड कूड़ा बरता सर तुम कष्ट सर वयस आक्सीट आगे मूर्व वर्ष आयु नडक नो काल नो नडक तुम कष्ट कष्ट नो वयस नमेंगे यार वो हेल्प बर बर्तार नोड़ नोड़े हर बर्तार नोड़ नोड़े वो दुडली तक यार तेल मतलब सर अस् कष्ट ऐनमी हाँ जीवन के जीव तुम कष्ट अस्ट कष्ट हेलोक तिर्गल मंडे नो नड़ो शुगर बी पी ईन चेना मात्र डाक्ट्र बार नोड़ ऐन करे नोड़े होगी नोड़े होते यहाँ हूलापड़ी बंदो हिड़ू हरदू बिसाक अस्ट कष्ट नमें नाक जन हाउ कच्चे सत्तरी और आस्पत्र तक तोर्स सत्तर हम कष्ट आगे सर ऐंम हस्बैंड सत्तर सर मक् सत्तर तुम्हारा कष्ट कट ऐर नोड़े
ನೀವು ಬಂದಲ್ಲ ನಮ್ಗೆ ಏನು ಮಾಡೋ ವಿಚಾರಿಸ್ ಮಾಡಬೇಕು ಮುಂದೆ ಕಾಲ್ಗೆ ಕೂಡ ಆಪರೇಷನ್ ಆಗಿದೆ ಕಾಲು ಬೆಳಗ್ಗೆ ಆಪರೇಷನ್ ಆಗಿದೆ ಡಾಕ್ಟರ್ ನೋಡಿ ಬೆಳ್ ಕೂಡ ತಂದುಬಿಟ್ಟಿದ್ದಾರೆ ಸರಿ ಇಲ್ಲ ಸರ್ ಇಲ್ಲಿ ಮೂರಿ ಚೇಂಬರ್ ನೀರು ಬರ್ತಾ ಇದೆ ಎಲ್ಲ ಗಲೀಜು ನೀರು ಎಲ್ಲ ಬರ್ತಾ ಇದೆ ಎಲ್ಲರಿಗೂ ದೊಡ್ಡವ್ರು ಎಲ್ಲರು ಬರ್ತಾರೆ ಎಲ್ಲರಿಗೆ ನಾವು ಹೇಳ್ತೀವಿ ಈ ಥರ ಗಲೀಜು ನೀರು ಬರ್ತಾ ಇರ್ತದೆ ಹೋಗ್ತಾ ಇರ್ತದೆ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ವಾಸನೆ ಮಳೆ ಬಂದರೆ ಕತ್ತಿಗೆ ಬರ್ತದೆ ನೀರು ಅಷ್ಟು ಗಲೀಜು ನೀರು ಚೇಂಬರ್ ನೀರು ಎಲ್ಲ ಉಗ್ಗಿ ಬರ್ತದೆ ಎಲ್ಲರು ಬರ್ತಾರೆ ನೋಡ್ಕೊಂಡು ಹೋಗ್ತಾರೆ ಯಾರು ಏನು ಮಾಡಲ್ಲ ಎಲ್ಲ ಮನೆ ಹತ್ರ ಬರ್ತಾ ಇದೆ ಮನೆ ಒಳಗಡೆ ಬರ್ತಾ ಇದೆ ನೀರು ಇದು ಮಾಡ್ತೀನಿ ಅದು ಮಾಡ್ತೀನಿ ಅಂತ ಬಾಯಿಲಿಂದ ಹೇಳಿ ಹೋಗ್ಬಿಟ್ಟು 20 ವರ್ಷದಿಂದ ನಾವು ಹಿಂಗೆ ಇದ್ದೀವಿ ನೋಡಿ ಸರ್ ಯಾರು ಏನು ಮಾಡಿಲ್ಲ ನೋಡಿ ನಮ್ಮ ಮನೆ ಹತ್ರ ಹೆಂಗಿದೆ ನಾವೆಲ್ಲ ನಾವೇ ಮಾಡ್ಕೊತೀವಿ ಇದು ಒಂದು ರೋಡ್ ಚೆನ್ನಾಗಿಲ್ಲ ಏನಾರೇ ಒಂದು ಡೆಲಿವರಿ ಆಗಬೇಕು ಇಲ್ಲಾಂದ್ರೆ ಪೇಷಂಟ್ ಇರ್ತಾರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಂದ್ರೂ ಇಲ್ಲಿ ವ್ಯವಸ್ಥೆ ಏನಿಲ್ಲ ಬೇಗ ಆಟೋ ಸಿಗಲ್ಲ ಆಂಬ್ಯುಲೆನ್ಸ್ ಬೇಗ ಬರಲ್ಲ ತುಂಬ ಕಷ್ಟ ಸರ್ ಇಲ್ಲಿ ತುಂಬ ನೀರಿಗೂ ಕಷ್ಟ ಇವಾಗ ನೋಡಿ ಚೇಂಬರ್ ನೀರು ಆ ನೀರು ಈ ನೀರೆಲ್ಲ ಬರ್ತದೆ ಇಲ್ಲಿ ಎಷ್ಟು ಜನ ಕೇಳಿದ್ರು ಎಲ್ಲರೂ ಬರ್ತಾರೆ ಮೊನ್ನೆ ಯಾರೋ ಬಂದರು ಬಂದರು ಹೋದರು ಹ್ಞೂ ಮಾಡ್ತೀನಮ್ಮ ಮಾಡ್ತೀನಮ್ಮ ಬರ್ತಾರೆ ಹೋಗ್ತಾರೆ ಅಷ್ಟೇ ಮತ್ತೇನು ಮಾಡಲ್ಲ ನಾವೇ ಮಾಡ್ಕೋಬೇಕು ಸಾಜ್ಬಿಡು ಎಲ್ಲ ಕೆಲಸಕ್ಕೆ ಭಿಕ್ಷೆ ಇಸ್ಕೊಳಕ್ಕೆ ಹೋಗ್ತಾರೆ ನೋಡಿ ಮನೆ ನೋಡಿ ಮನೆಯಲ್ಲಿ ಎಷ್ಟು ಫ್ಯಾಮಿಲಿ 1, 2, 3, 4 ನೋಡಿ ಇಲ್ಲಿಂದ ಶಿವಾಜಿ ನಗರ್ ಹೋಗ್ತಾರೆ ಸರ್ ಅವರು ಸರ್ ನಮ್ಮ ಮನೇಲಿ ನಾವು 4 ಫ್ಯಾಮಿಲಿ ಇರೋದು ಮಕ್ಕಳ ಮರಿ ಎಲ್ಲ ಜಾಸ್ತಿ ಅಂದರೆ ನಮ್ಮ ತಾಯಿನೂ ಹ್ಯಾಂಡಿಕ್ಯಾಪು ನಾನು ಹ್ಯಾಂಡಿಕ್ಯಾಪೇ ಇಬ್ಬರು ಅಕ್ಕ ತಂಗಿರೋಗಿ ಭಿಕ್ಷೆ ಬೇಡ್ಕೊಂಬಂದ್ರೆ ನಾವು ಅದರಿಂದ ಜೀವನ ಮಾಡ್ಕೊಂಡು ಹೋಗ್ತಾ ಇರೋದು ಅಕ್ಕನಿಗೂ ಗಂಡ ಇಲ್ಲ ತಂಗಿಗೂ ಗಂಡ ಇಲ್ಲ ಅಕ್ಕ ತಂಗಿರೆಲ್ಲ ಇದೇ ಮನೇಲಿ ಇರೋದು ಎಲ್ಲರದ್ದು ಜೀವನ ನಡೆಯೋದು ಕಷ್ಟ ಅದಕ್ಕೆ ಅವ್ರಿಗೆ ಗಂಡಂದಿರಿಲ್ಲ ಕಳ್ಸೋಕ್ಕೂ ಆಗಲ್ಲ ಅಂತ ಈ ನಮ್ಮ ಮನೇಲಿ ಇಟ್ಕೊಂಡಿದ್ದೀವಿ ನಮ್ಮಮ್ಮನಿಗೆ ಹ್ಯಾಂಡಿಕ್ಯಾಪು ಏನಾಗಿದೆ ಅವ್ರಿಗೆ ಅವ್ರಿಗೆ ಆಕ್ಸಿಡೆಂಟ್ ಆಗಿ ಕಾಲು ಹೋಗೈತೆ ಕಾರ್ಡ್ ಹಾಕ್ಸಿದೀವಿ ಯಾರು ನಮ್ಮ ಮನೇಲಿ ದುಡ್ಡು ಹಾಕೋ ಅವ್ರಿಗೆ ನಿಮ್ಮ ಅಣ್ಣನ ಅವರು ನನ್ನ ತಮ್ಮ ಭಿಕ್ಷೆ ಬೇಡ ತಿಂತೀವಿ ಇದ್ರೆ ತಿಂತೀವಿ ಇಲ್ಲಾಂದ್ರೆ ಮಲ್ಕೋತೀವಿ ಯಾರ ತಕ ಏನು ಕೇಳಕ್ ಹೋಗಲ್ಲ ನಿಮ್ಗೆ ಬಿಪಿಎಲ್ ಕಾರ್ಡ್ ಇಲ್ವಾ ರೇಷನ್ ಕಾರ್ಡ್ ಬಿಪಿಎಲ್ ಕಾರ್ಡ್ ಇದೆ ಆದ್ರೂ ಹಾಕೋದು 26 ಕೆಜಿ ಅಕ್ಕಿ ಮಕ್ಕಳ ಮಳಿಗೋಸ್ಕರ ಸಾಕಾಗಲ್ಲ ಏನ್ ಮಾಡ್ತೀರಾ 26 ಕೆಜಿ ಅಕ್ಕಿ ಕೊಡ್ತಾರೆ
ಅಲ್ಲಮ್ಮ ಈ ಭಿಕ್ಷೆ ಬೇಡಕ್ಕೆ ಎಲ್ಲರ ಕೆಲಸಕ್ಕೆ ಹೋದ್ರೆ ಆಗಲ್ವಾ ನೀವು? ಕೆಲಸಕ್ಕೆ ಹೋಗ್ತೀವಿ, ಅಲ್ಲೇ ಏನಾದರೂ ಬಂದ್ರೆ ಏನು ಮಾಡಕ್ಕೆ ನಮ್ಮ ಕೈಯಿಂದ ಆಗಲ್ಲ. ಮನೆಗೆ ಇವ್ರಿಗೆ ನೋಡ್ಕೊಳಕ್ಕೆ ಯಾರು ಇಲ್ಲ, ಇವ್ರಿಗೆ ನೋಡ್ಕೊಳಕ್ಕೆ ಯಾರು ಇಲ್ಲ. ಅಲ್ಲಮ್ಮ ಭಿಕ್ಷೆ ಬೇಡಕ್ಕೆ ಅಂತ ಹೊರಗಡೆ ಹೋಗ್ತೀರಿ, ಅದೇ ಕೆಲಸ ಮಾಡಿದ್ರೆ ಕಾಸು ಬರುತ್ತಲ್ವಾ? ಕೂಲಿ ಬರುತ್ತೆ, ಕೂಲಿ ಬರುತ್ತೆ, ಕೂಲಿ ಕೊಡೋರು ಕೊಡ್ತಾರೆ. ಈ ಕೊರೋನಾ ಬಂಬಡಿ ಬಂದ್ಬಿಟ್ಟು ಕೆಲಸ ಬೇರೆ ಎಲ್ಲೂ ಸಿಗ್ತಾ ಇಲ್ಲ. ಫಸ್ಟ್ ಕೆಲಸಕ್ಕೆ ಹೋಗ್ತಾ ಇದ್ವಿ. ನಾನು ಇಲ್ಲಿರಲ್ಲ, ನಂಗೆ ರಾಜೇಂದ್ರ ನಗರಲ್ಲಿ ಇರೋದು, ಕೋರ್ ಮಂಗಳ ರಾಜೇಂದ್ರ ನಗರಲ್ಲಿ. ಅಲ್ಲಿ ನನ್ನ ಗಂಡನ ಮನೆ ಇರೋದು, ಅಲ್ಲಿ ಇರೋದು. ಅಲ್ಲಿ ಹೋದ್ರೆ ಮನೆ ಕೆಲಸಕ್ಕೆ ಇದಕ್ಕೂ ಇದಕ್ಕೂ ಹೋಯ್ತೀವಿ ಹೋಯ್ತೀವಿ. ಈ ಮನೆ, ಈ ಮನೆ ನಮ್ಮ ಅಮ್ಮ ಅಪ್ಪ ಹೆಸರು ಮೇಲೆ ಇರೋದು. ಮತ್ತೆ ಇವಳು ಈ ಅಮ್ಮ ಈಗ ಅಪ್ಪನ ಹೆಂಡತಿ ಬಿದ್ದುಬಿಟ್ಟು ಹೋಗ್ಬಿಟ್ಟು ಇದ್ದಾರೆ, ಅವ್ರ ತಾಯಿ ಮನೆಗೂ ಇದ್ದಾರೆ. ಹೇಳ ಕರಿಯಕ್ ಹೋದ್ರೆ ಆ ಅಮ್ಮ ಬರ್ತಾ ಇಲ್ಲ, ಮನೆಯಲ್ಲಿ ಯಾರು ನೋಡ್ಕೊಳಕಿಲ್ಲ. ಇವನಿಗೂ ಮೂರು ಗಂಡ ಮಕ್ಕಳಿದ್ದಾರೆ. ಈಗ ನಿಮ್ ಗಂಡ ಏನ್ ಮಾಡ್ತಾರೆ? ನನ್ ಗಂಡ ಸತ್ತೋದ್ರು. ಸತ್ತೋದ್ರು? ನನ್ ತಂಗಿ ಗಂಡನು ಸತ್ತೋದ್ರು. ಯಾಕೆ, ಹೆಂಗ ಸತ್ತೋದ್ರು? ಕುಡ್ದು. ಇವನಿಗೆ ಕೆಲ್ಸಕ್ ಹೋದ್ರೆ ಪೀಸ್ ಬರುತ್ತದೆ. ಎಲ್ಲಿ ಬೇಕಾದ್ರೂ ಅಲ್ಲಿ ಬಿದ್ದು ಹೋಗ್ಬಿಡ್ತಾನೆ. ಪಿಕ್ಸ್ ಬಂದು ಎಲ್ಲ ಬಿದ್ದ್ಬಿಟ್ಟು ಇದೆಲ್ಲ ಗಾಯ ಆಗಿರೋದು. ಎಲ್ಲಿ ನೋಡ್ತಾನೆ, ಹಿಂಗೆ ಕೂತ್ಕೊಳ್ತಾ ಕೂತ್ಕೊಳ್ತಾ ಬಿದ್ದೋಗ್ತಾನೆ. ಏನಪ್ಪ ನಿನ್ನ ಹೆಸರು? ಧನುಷ್ ಸರ್. ಧನುಷ್, ಏನ್ ಓದ್ತೀಯ? ಇಂಗ್ಲಿಷ್ ಮೀಡಿಯಂ ಸರ್. ಇಂಗ್ಲಿಷ್ ಮೀಡಿಯಂ, ಯಾವ ಸ್ಕೂಲ್? ಬೆಂಗಳೂರು ಪಬ್ಲಿಕ್ ಸ್ಕೂಲ್ ಸರ್. ಹೌದಾ, ಚೆನ್ನಾಗಿ ಓದ್ತಾ ಇದೀಯಾ? ಎಸ್ ಸರ್. ಓಕೆ, ಅಪ್ಪ ಅಮ್ಮ ಏನ್ ಮಾಡ್ತಾರೆ? ಕೆಲ್ಸಕ್ಕೆ ಹೋಗ್ತಾರೆ ಸರ್. ಏನ್ ಕೆಲ್ಸ ಅಪ್ಪ? ಅಪ್ಪ ಆದ್ರೆ ಬಿಲ್ಡಿಂಗ್ ಹೊಡೆದೋಗೋದು, ಮಮ್ಮಿ ಆದ್ರೆ ಯಾರಾದ್ರೂ ರಜೆ ಇದ್ರೆ ಅವ್ರನ್ನ ಕೆಲ್ಸಕ್ಕೆ ಅಲ್ಲಿ ಕರ್ಕೊಳೋದಿಲ್ಲ. ಅಜ್ಜಿ ಅವರು ಕೆಲ್ಸಕ್ಕೆ ಹೋಗ್ತಾರೆ, ಬರಕ್ ಜಾಸ್ತಿ ಲೇಟ್ ಆಗುತ್ತೆ. ಒಂದೊಂದ್ ಸತಿ ನಾವ್ ಇಬ್ಬರು ಇರ್ತೀವಿ ಮನೆದಲ್ಲಿ, ನಾನು ನಮ್ಮ ತಂಗಿ. ಹೌದಾ? ಹೌದು ಸರ್. ಇಲ್ಲಾಂದ್ರೆ ಸ್ಕೂಲ್ಗೆ ಹೋಗ್ಬಿಡ್ತೀವಿ ಸರ್. ವಾಪಸ್ ಮತ್ತೆ ಯಾಕೆ ಮನೆಗಿರಕ್ ಭಯನಾ? ಹೌದು ಸರ್, ಇಲ್ಲಿ ಮಳೆ ಎಲ್ಲ ಬಂದ್ಬಿಟ್ಟು ಮನೆದಲ್ಲೆಲ್ಲ ಕಾರುತ್ತೆ. ಅದಕ್ಕೆ ಸರ್, ಮಳೆ ಎಲ್ಲ ಬಂದು ಮನೆದಲ್ಲೆಲ್ಲ ಮನೆದಲ್ಲಿ ಬಂದ್ಬಿಡುತ್ತೆ ನೀರು. ನೀರು ಮನೆಗೆ ಬಂದ್ಬಿಡ್ತಾ? ನಿಮ್ಮ ಫ್ರೆಂಡ್ಸ್ ಯಾರ್ಯಾರು ಇದ್ದಾರೆ ಸ್ಕೂಲಲ್ಲಿ? ಇದ್ದಾರೆ ಸರ್. ಏನನ್ಸುತ್ತೆ ನಿಮ್ಮ ಫ್ರೆಂಡ್ಸ್ಗೆ ನಿಮಗೆ ನೋಡಿದ್ರೆ? ಅವರಾದರೆ ಜಾಸ್ತಿ ದೊಡ್ಡವರು, ನಾವು ಚಿಕ್ಕವರು. ಅವ್ರ ಹತ್ರ ಬಡೆ ಬಡೆ ದುಡ್ಡು ಇರೋದು, ನಮ್ಮ ಹತ್ರ ಏನೂ ಇರಲ್ಲ ಸರ್. ಹೌದಾ? ಯಾಕೆ? ಇಲ್ಲ ಸರ್, ನಾವು ಅಷ್ಟೊಂದು ದೊಡ್ಡವರಲ್ಲ ಸರ್. ನೀವು ದೊಡ್ಡವರಲ್ಲ? ಹೌದು ಸರ್. ನೀನು ದೊಡ್ಡವನಾಗಬೇಕಂದ್ರೆ ಏನು ಮಾಡಬೇಕು? ಓದ್ಬೇಕು ಸರ್. ಚೆನ್ನಾಗಿ ಓದ್ಬೇಕಲ್ಲ? ಚೆನ್ನಾಗಿ ಓದಿದ್ರೆ ನೀನು ದೊಡ್ಡವನಾಗ್ತೀಯ ಅಲ್ವಾ? ಏನ್ ಅನ್ಸುತ್ತೆ ಅವ್ರನ್ನ ನೋಡಿದಾಗ, ನಿನಗ್ ನೋಡಿದಾಗ? ನೋಡಿದಾಗ ನನಗೆ ಬಾಧೆ ಅನ್ಸುತ್ತೆ ಸರ್. ಯಾಕೆ? ಅವ್ರಾದ್ರೆ ಅಷ್ಟೊಂದು ಕಾಸು ಇರ್ತವ್ರೆ, ಅವ್ರಿಗಾದ್ರೆ ಅಷ್ಟೊಂದು ಕಾಸು, ಹೊಸ ಬಟ್ಟೆ, ಹೊಸ ಐಟಮ್ ಎಲ್ಲ ಇರುತ್ತೆ. ಅದಕ್ಕೆ ಸರ್ ನನಗೆ ಆ ಥರ. ನಿನ್ನ ಹತ್ರ ಏನಿಲ್ಲ ಅವು? ಹೌದು ಸರ್. ಓದಪ್ಪ, ನಿನಗೂ ಎಲ್ಲ ಸಿಗುತ್ತೆ. ಹಾಂ, ಗುಡ್ ಬೈ. ಗೆಳೆಯರೇ, ಮತ್ತೊಂದು ಬದುಕಿಗೆ ಸಾಕ್ಷಿಯಾಗಿದ್ದೀನಿ. ಬದುಕು ಅನ್ಬೇಕ ನರಕ ಅನ್ಬೇಕ ಗೊತ್ತಾಗ್ತಾ ಇಲ್ಲ ನನಗೆ. ಮೂಲಭೂತ ಸೌಕರ್ಯಗಳಿಲ್ಲದೆ ಇಲ್ಲಿ ಜನ ಬದುಕ್ತಾ ಇರುವಂಥದ್ದನ್ನು ನೀವು ನೋಡಿದ್ರಿ. ಭಾರತದ ಭವಿಷ್ಯದ ಬೆಳಕು ಇವರೆಲ್ಲ. ನಾವು ಹೀಗೆ ಇವ್ರನ್ನಿಟ್ಟು ಮಸೀದಿಗಳ ಅಡಿಯಲ್ಲಿ, ದೇವಸ್ಥಾನದ ಅಡಿಗಳಲ್ಲಿ ಪ್ರಾಬ್ಲಮ್ಮನ್ನು ಹುಡುಕೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ಥರದ ನಿಜ ಸಮಸ್ಯೆಗಳು ನಿಜಕ್ಕೂ ಕಾಣ್ತಾ ಇಲ್ವಾ, ಅಥವಾ ಬೇಕು ಅಂತ ಕಣ್ಣು ಮುಚ್ಕೊಂಡಿದ್ದೀವಾ, ಕಿವಿ ಮುಚ್ಕೊಂಡಿದ್ದೀವಾ? ಎಲ್ಲ ರಂಧ್ರಗಳನ್ನು ಮುಚ್ಚಿಕೊಂಡು ಈ ಥರದ ಜನನ ಹಿಂಗೆ ಬದುಕೋದಕ್ಕೆ ಬಿಟ್ಟಿದ್ದೀವಿ. ನಿಜಕ್ಕೂ ನಮಗೆ ಅವ್ರಿಗೆಲ್ಲರಿ ನಮಗೆ ನಾಚಿಕೆ ಆಗಬೇಕಾಗಿರುವಂಥ ವಿಷಯ ಇದು. ಹಾಗೆ ಇವರೆಲ್ಲ ಬದುಕ್ತಾ ಇದ್ದಾರೆ, ನಾವೆಲ್ಲ ಹೇಗೆ ಇವ್ರನ್ನ ಇಟ್ಟಿದ್ದೀವಿ? ಹಾಗಾದರೆ ಈ ಮುಂದಿನ ಕನಸುಗಳು ಏನು, ಭವಿಷ್ಯ ಏನು ಇವ್ರದ್ದೆಲ್ಲ ಯೋಚನೆ ಮಾಡ್ತಾ ಹೋದರೆ ನಿಜಕ್ಕೂ ಸಂಕಟ ಆಗುತ್ತೆ, ಕರುಳು ಹಿಂಡಿದಂಗೆ ಆಗುತ್ತೆ. ನಾನು ತೋರಿಸಿದ್ದಷ್ಟೇ ನೀವು ನೋಡಿದ್ದೀರಿ, ತೋರಿಸಲಾರದ್ದು ಸುಮಾರಿತ್ತು ಗೆಳೆಯರೆ.
ತೋರಿಸೋ ಧೈರ್ಯ ನನಗೂ ಆಗಲಿಲ್ಲ ಬೇಡ ಅಂತ ಮುಚ್ಚಿಟ್ಟಿದ್ದೀನಿ ಹಾಗೆ ಇಲ್ಲಿ ಜನ ವಾಸ ಮಾಡ್ತಿದ್ದಾರೆ ಮಳೆ ಬಂದ್ರೆ ನೀರು ನುಗ್ಗುತ್ತೆ ಸೊಳ್ಳೆಗಳಿದೆ ಆಮೇಲೆ ಹಾಸ್ಪಿಟಲ್ ವ್ಯವಸ್ಥೆ ಇಲ್ಲ ಇಲ್ಲಿ ಜನಗಳಿಗೆ ಭವಿಷ್ಯವೇ ಇಲ್ಲ ಅಂತ ಹೇಳಬಹುದು ಆ ತರದ್ದು ಬದುಕ್ತಾನೆ ಇದ್ದಾರೆ ನಿರಂತರವಾಗಿ ನಾವು ಹೊರಗಡೆ ಇರೋರು ಪ್ರಪಂಚನ ಅದ್ಭುತವಾದ ಬೆಂಗಳೂರು ನಗರ ಅಂದ್ರೆ ನಾವು ಏನೇನೋ ಬಿಂಬಿಸ್ತಾನೆ ಇರ್ತೀವಿ ಹೊರ ಜಗತ್ತಿಗೆ ಬಟ್ ನಿಜವಾದ ಬೆಂಗಳೂರು ಹೀಗಿದೆ ಯಾರು ಹೇಳೋದು ಹೇಳ್ರಿ ಇದನ್ನ ನನಗೆ ನೋಡಕಾಗಲಿಲ್ಲ ಅದಕ್ಕೆ ನಿಮಗೆ ಒಂದಿಷ್ಟು ಇದರ ದರ್ಶನ ಮಾಡಿಸೋಣ ಅಂತ ತಗೊಂಡು ಬಂದೆ ನನ್ನ ಖುಷಿ ವಿಚಾರ ಏನು ಅಲ್ಲ ಇದು ಬಟ್ ಬದುಕು ಹೀಗೂ ನಡೆಸ್ತಾ ಇದ್ದಾರಲ್ವಾ ಅಂತ ಗೊತ್ತಾಗಬೇಕಲ್ವಾ ನಮಗೆಲ್ಲ ಹಾಗಾಗಿ ಇದರ ನೋಟ ಒಳನೋಟ ನಿಮಗೆ ಗೊತ್ತಾಗಲಿ ಅಂತ ಒಂದಿಷ್ಟು ಜನನ ಮಾತಾಡಿಸೋ ಪ್ರಯತ್ನ ಮಾಡಿದ್ದೀನಿ ನನಗೆ ಏನು ಹೇಳಬೇಕು ಗೊತ್ತಿಲ್ಲ ಇದರ ಆಚೆ ಯಾಕಂದ್ರೆ ಕೆಲವು ಸಮಸ್ಯೆಗಳಿಗೆ ಪರಿಹಾರನೇ ಇಲ್ಲವೇನೋ ಯಾಕಂದ್ರೆ ಸಮಸ್ಯೆಗಳನ್ನ ಅಷ್ಟು ದೊಡ್ಡದಾಗಿ ಮಾಡ್ಕೊಂಡು ಬಿಟ್ಟಿದ್ದೀವಿ ಅಷ್ಟು ದೊಡ್ಡದಾಗಿ ಇಟ್ಕೊಂಡಿದ್ದೀವಿ ಈ ಸಮಸ್ಯೆಗಳನ್ನ ನಿರಂತರವಾಗಿ ಹಾಗೆ ಮುಂದುವರಿಯುತ್ತೆ ಇದು ಬಗೆಹರಿಯುತ್ತನ್ನೋ ಲಕ್ಷಣ ಅಂತೂ ನನಗೆ ಕಾಣಿಸ್ತಿಲ್ಲ ಇಲ್ಲಿ ಎಲ್ಲರೂ ಅಷ್ಟೇ ರೀ ಇದಕ್ಕೆ ಯಾರು ಈಗಿನ ಸರ್ಕಾರ ಹಿಂದಿನ ಸರ್ಕಾರ ಆಗಿನ ಸರ್ಕಾರ ಅಂತ ಏನಲ್ಲ ಇವರು ಭವಿಷ್ಯ ಆವಾಗಲಿಂದನೂ ಹಾಗೆ ಇದೆ ಮುಂದೂ ಹಾಗೆ ಇರುತ್ತೆ ಕೂಡ ಇದು ಒಂದು ಕುಟುಂಬ ಅಂತೂ ನನಗೆ ಅಬ್ಬ ಮಾತಾಡಕ್ಕೆ ಆಗಲಿಲ್ಲ ಭಿಕ್ಷೆ ಎತ್ಕೊಂಡು ಜೀವನ ಮಾಡ್ತಿರುವಂಥ ಕುಟುಂಬ ಒಂದೇ ಮನೆಯಲ್ಲಿ ನಾಲ್ಕು ಕುಟುಂಬಗಳು ಬದುಕ್ತಾ ಇದೆ ಹಾಗೆ ಸುಮಾರು ಜನ ಇದ್ದಾರೆ ರೀ ಇಲ್ಲಿ ಒಬ್ಬರು ಇಬ್ಬರು ಅಂತೇನಲ್ಲ ಇದು ನಮ್ಮ ಭಾರತ ನಮ್ಮ ನಾಡು ನಮ್ಮ ಸ್ವತಂತ್ರ ನಮ್ಮ ಬದುಕು ಇದು ಹಾಗಾಗಿ ಇದಕ್ಕೆ ನಾನು ಸಾಕ್ಷಿಯಾಗಿದ್ದೀನಿ ತಮ್ಮ ಮುಂದೆ ತಂದಿಟ್ಟಿದ್ದೀನಿ ಗೊತ್ತಿಲ್ಲ ಎಲ್ಲವೂ ನಿಮ್ಮ ಕೈಯಲ್ಲಿ ಆಮೇಲೆ ಅಧಿಕಾರ ಇರೋರು ಇಂಥವನ್ನೆಲ್ಲ ಯೋಚನೆ ಮಾಡಬೇಕು ಹೀಗಿಟ್ಟಿದೀವ ಇನ್ನೂ ಇವ್ರನ್ನ ಅಂತ ಮನೆ ಕೊಟ್ಬಿಟ್ರೆ ಮುಗಿಲಿಲ್ಲ ಯಾವುದೋ 25 ವರ್ಷದಿಂದ ಮನೆ ಕೊಟ್ಟಿದ್ದಾರೆ ಇವತ್ತವು ಬೀಳೋ ಸ್ಥಿತಿಯಲ್ಲಿದೆ ಯಾರಿಗೆ ಹೇಳ್ಕೋಬೇಕು ಗೊತ್ತಿಲ್ಲ ನಿಮಗೆ ಈಗಲೂ ಕಣ್ಣು ಕಿವಿ ಹೃದಯ ಮನುಷ್ಯತ್ವ ಅನ್ನೋದೇನಿದ್ದರೆ ಇದಕ್ಕೆ ಕಿವಿ ಕೊಡಿ ಸಮಸ್ಯೆನ ತೋರಿಸೋ ಪ್ರಯತ್ನ ಮಾಡಿದ್ದೀನಿ ಒಳ್ಳೆಯದಾಗಲಿ ಅಂತ ಬಯಸ್ತೀನಿ ಒಳ್ಳೆಯದಾಗಲಿ ಈ ಜನಕ್ಕೆಲ್ಲ ಇವರು ಮೊದಲು ಆರೋಗ್ಯ ಸುಧಾರಿಸಲಿ ಆಮೇಲೆ ಇವ್ರ ಬದುಕು ಸುಧಾರಿಸಲಿ ಎಲ್ಲ ಭಾಷೆಯ ಜನ ಇದ್ದಾರೆ ಎಲ್ಲ ಜಾತಿಯ ಜನ ಇದ್ದಾರೆ ಒಟ್ಟಾಗಿದ್ದಾರೆ ಅದು ಖುಷಿ ವಿಚಾರ ಇಂಥ ಕಷ್ಟದಲ್ಲಿ ಕೂಡ ನಾವೆಲ್ಲ ಒಂದು ಅಂತ ಬದುಕ್ತಾ ಇದ್ದಾರಲ್ಲ ಹಾಗಾಗಿ ಅವ್ರಿಗೆ ಒಂದು ಹ್ಯಾಟ್ಸಾಪ್ ಹೇಳ್ತೀನಿ ಇದ್ರ ವಿಳಾಸ ಬಂದು ನಂದಿನಿ ಲೇಔಟು ಲಕ್ಷ್ಮೀದೇವಿ ನಗರ ಶುರುವಾಗುತ್ತೆ ಒಂದು ಬ್ರಿಡ್ಜ್ ಬರುತ್ತೆ ಹಾವಾಡಿ ನಗರ ಅಂತ ಹೇಳ್ತಾರೆ ಅದ್ರ ಕ್ವಾರ್ಟರ್ಸು ಆಮೇಲೆ ಜೈ ಭುವನೇಶ್ವರಿ ನಗರ ಅಂತ ಹೇಳ್ತಾರೆ ಮುಂದೆ ಹೋದರೆ ಲಕ್ಷ್ಮೀದೇವಿ ನಗರ ಇದೆ ಇದು ಆ್ಯಕ್ಚುಲಿ ನಂದಿನಿ ಲೇಔಟಿಗೆ ಸಂಬಂಧಪಟ್ಟಿದ್ದು ಒಂದು ಬ್ರಿಡ್ಜ್ ಬರುತ್ತೆ ತೋರಿಸಿದ್ದೀನಿ ನಿಮಗೆ ಬನ್ನಿ ಒಂದು ಸಲ ಕಣ್ಣಾರೆ ಇವ್ರು ನೋಡೋಕ್ಕೆ ಸಾಧ್ಯತೆಗಳಿದ್ದರೆ ಖಂಡಿತ ಬಂದು ನೋಡಿ ನಮ್ಮ ಜೀವನಕ್ಕೆ ನಾವು ಹೇಗೆ ಬದುಕ್ತಾ ಇದ್ದೀವಿ ಇವ್ರು ಹೇಗೆ ಬದುಕ್ತಾ ಇದ್ದಾರೆ ಅನ್ನೋ ಅಂಶ ಆದರೂ ನಿಮಗೆ ಗೊತ್ತಾಗುತ್ತೆ ಬನ್ನಿ ಒಂದು ಸಲ ವಿಸಿಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ನಾಳೆ ಇನ್ನೊಂದು ಕತೆ ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವರೆಗೆ ನಮಸ್ತೆ 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 ಗೆಳೆಯರೇ